ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ರಂಗೋಲಿಯ ಕೆಲವು ಅದ್ಭುತವಾದಂತಹ ಮಹತ್ವಗಳನ್ನ ಹೇಳ್ಕೊಡ್ತೀನಿ. ಬೆಳಗಿನ ಜಾವ ಮನೆಯ ಬಾಗಿಲಿಗೆ ರಂಗೋಲಿ ಹಾಕುವುದು ಒಂದು ಒಳ್ಳೆಯ ಉತ್ತಮ ಕೆಲಸ, ಹಾಗೂ ಇದರಿಂದ ಹೆಣ್ಣು ಮಕ್ಕಳು ಆ ಮನೆಗೆ ಆಗುವ ಅದೆಷ್ಟು ದುಷ್ಪರಿಣಾಮಗಳನ್ನು ಕೂಡ ತೊಳೆದು ಹಾಕುತ್ತಾರೆ ಎನ್ನುವುದನ್ನು ಇಲ್ಲಿ ತಿಳಿಸುತ್ತೇನೆ. ಮನೆಯ ಮುಂದೆ ರಂಗೋಲಿ ಹಾಕುವುದರಿಂದ ಒಂದು ಬಹುದೊಡ್ಡ ತಾಂತ್ರಿಕ ವ್ಯವಸ್ಥೆಯೂ ಕೂಡ ಇದೆ, ಹಾಗೂ ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿಯ ಶಕ್ತಿ ಇದೆ ಎಂದು ಈ ರಂಗೋಲಿಯ ಮಹತ್ವದಿಂದ ನಾವು ತಿಳಿಯಬಹುದು. ಮನೆಯ ಮುಂದೆ ರಂಗೋಲಿ ಹಾಕುವುದರಿಂದ ನಿಮ್ಮ ಮನೆಗೆ ಯಾರಾದರೂ ತೊಂದರೆ ಮಾಡಿದ್ದರೆ, ಅಂದರೆ ಮಾಟ ಮಂತ್ರದಂತಹ ಪ್ರಯೋಗಗಳು ನಿಮ್ಮ ಮನೆಯ ಮೇಲೆ ನಡೆದಿದ್ದರೆ, ಹಾಗೂ ದೃಷ್ಟಿದೋಷಗಳನ್ನೆಲ್ಲ ತಡೆಯುವ ಶಕ್ತಿ ಈ ರಂಗೋಲಿಗಳಿಗೆ ಇದೆ. ಇದೇ ಕಾರಣಗಳಿಗೆ ನಮ್ಮ ಹಿರಿಯರು ಪ್ರತಿದಿನ ಮನೆ ಬಾಗಿಲನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಬೇಕು ಎಂದು ಬಳಕೆಗೆ ತಂದಿರುವುದು. ರಂಗೋಲಿಯ ರೂಪದಲ್ಲಿ ರೇಖೆಗಳನ್ನೇ ಬರೆದರೆ ಸಾಕು, ಅದಕ್ಕೆ ಇರುವ ಶಕ್ತಿ ಅಪಾರವಾದದ್ದು. ಹಾಗೂ ಹೊಸ್ತಿಲಿನ ಮೇಲೆ ಸುರುಳಿಯ ಆಕಾರದಲ್ಲಿ ರಂಗೋಲಿ ಬರೆಯುವುದರಿಂದ ಅದು ಗಣೇಶನ ಪ್ರತಿರೂಪವಾಗಿದೆ. ಈ ಸುರುಳಿ ಆಕಾರದ ರಂಗೋಲಿಯಿಂದ ಬಹಳ ಪ್ರಯೋಜನಗಳು ಇವೆ. ಹಾಗೂ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ವಿಘ್ನ ವಿನಾಯಕ ಗಣೇಶನನ್ನು ಪ್ರಾರ್ಥಿಸುತ್ತೇವೆ, ಹಾಗೂ ನಮ್ಮ ಪ್ರಾರ್ಥನೆಗಳು ಎಲ್ಲವೂ ಮುಗಿದ ಮೇಲೂ ಕೂಡ ನಾವು ಗಣೇಶನಿಗೆ ವಂದಿಸುತ್ತೇವೆ. ಇದರ ಪ್ರಯುಕ್ತವಾಗಿಯೇ ಮನೆಯ ವಸ್ತುವಿನ ಮೇಲೆ ಸುರುಳಿಯಾಕಾರದ ಗಣೇಶನ ಪ್ರತಿರೂಪದ ರಂಗೋಲಿಯನ್ನು ಬಿಟ್ಟು ನಾವು ಗಣೇಶನಿಗೆ ಮನೆಯಿಂದ ಹೊರಡುವಾಗ ನಮಸ್ಕರಿಸಿದಂತೆ ಆಗುತ್ತದೆ. ಹಾಗೂ ಮನೆಗೆ ಕೆಲಸ ಮುಗಿಸಿ ಬರುವಾಗಲೂ ಗಣೇಶನಿಗೆ ವಂದನೆಯನ್ನು ತಿಳಿಸಿ ನಾವು ಒಳಗಡೆ ಬಂದಂತೆ ಆಗುತ್ತದೆ. ಈ ರೀತಿ ಮಾಡುವುದರಿಂದ ನಾವು ನಮ್ಮ ವಿಘ್ನಗಳನ್ನು ಗಣೇಶನ ರೂಪದಲ್ಲಿ ಕಳೆದುಕೊಳ್ಳುತ್ತೇವೆ, ಹಾಗೂ ಉತ್ತಮ ಫಲಗಳನ್ನು ಪಡೆಯುತ್ತೇವೆ. ಇದೇ ಕಾರಣಕ್ಕೆ ಇಷ್ಟೊಂದು ಅದ್ಭುತವಾದ ಮಹತ್ವವು ರಂಗೋಲಿಗೆ ಇದೆ. ಹಾಗೂ ಮನೆಯ ಮುಂದೆ ರಂಗೋಲಿ ಹಾಕುವುದರಿಂದ ಲಕ್ಷ್ಮಿಯ ಆಹ್ವಾನಕ್ಕೂ ಕೂಡ ನಾವು ಒಂದು ಅದ್ಭುತವಾದ ದಾರಿಯನ್ನು ಮಾಡಿಕೊಟ್ಟಂತೆ. ಯಾವ ಮನೆಯ ಬಾಗಿಲು ಸುಂದರವಾಗಿ ಕಂಗೊಳಿಸುತ್ತದೆ, ಅಲ್ಲಿ ಲಕ್ಷ್ಮಿ ಬೇಗ ಪ್ರಸನ್ನಳಾಗುತ್ತಾಳೆ, ಹಾಗೂ ನಮ್ಮ ದಾರಿದ್ರ ಕಷ್ಟಗಳೆಲ್ಲ ದೂರ ಮಾಡಿ ನಮಗೆ ಸಕಲ ಸೌಲಭ್ಯವನ್ನು ದಯಪಾಲಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅದಕ್ಕೆ ಮನೆಯ ಬಾಗಿಲಲ್ಲಿ ಯಾವಾಗಲೂ ಸುಂದರವಾದ ರಂಗೋಲಿಗಳನ್ನು ಹಾಕಿ ಸ್ವಚ್ಛವಾಗಿ ಇಡಿ.